ಬ್ಯಾಂಕಿನಲ್ಲಿ ಮನೆ ಅಡವಿಟ್ಟು ಲೋನ್ ತೆಗೆದುಕೊಂಡ ಮಾಲೀಕ ಮನೆ ಸೀಜ್ ಮಾಡಿ ಬಾಡಿಗೆಗೆ ಇದ್ದ ನಿವಾಸಿಗಳಿಗೆ ಭಿಕ್ಷಾಕ್ ನೀಡಿದೆ ಬ್ಯಾಂಕ್ ಬ್ಯಾಂಕಿನಲ್ಲಿ ಮನೆ ಅಡವಿಟ್ಟು ಲೋನ್ ತೆಗೆದುಕೊಂಡ ಮಾಲೀಕ ಲೀಸ್ ಮನೆ ಬಾಡಿಗೆಗೆ ಇದ್ದ ನಿವಾಸಿಗಳಿಗೆ ಭಿಕ್ಷಾಕ್ ಬ್ಯಾಂಕಿನಲ್ಲಿ 15 ಕೋಟಿ ಸಾಲ ತೆಗೆದುಕೊಂಡಿದ್ದ ಓನರ್ ಈಗ ಮನೆಯನ್ನು ಸೀಜ್ ಮಾಡಿದೆ ಬ್ಯಾಂಕ್ ಕೋರ್ಟ್ ಆದೇಶದಂತೆ ಮನೆ ಸೀಜ್ ಮಾಡಿದ ಬ್ಯಾಂಕ್ ಶಿವನಹಳ್ಳಿಯಲ್ಲಿರುವ ಐಶರ್ ಅಪಾರ್ಟ್ಮೆಂಟ್ ಸೀಜ್ ಆಗಿದೆ ರಾಜಾ ಬ್ಯಾಂಕ್ನಲ್ಲಿ ಮನೆ ಅಡವಿಟ್ಟು ಲೋನ್ ತೆಗೆದುಕೊಂಡಿದ್ದ ಮಾಲೀಕ ಲೀಸ್ಗೆ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡ ನಿವಾಸಿಗಳಿಗೆ ಈಗ ಬಿಗ್ ಶಾಕ್ ಆಗಿದೆ ಒಂದು ಕಡೆಗೆ ಮನೆಯ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ಮೇಲೆ ಏನು ಓನರ್ ಏನಿದಾನೆ ಆತ ಬ್ಯಾಂಕ್ನಿಂದ ಸಾಲ ಮಾಡಿದ್ದ ಈ ಕಡೆ ಆ ಅಪಾರ್ಟ್ಮೆಂಟ್ ಅನ್ನು ಲೀಸ್ಗೆ ತೆಗೆದುಕೊಂಡಿದ್ದ ಬಾಡಿಗೆ ನಿವಾಸಿಗಳಿಗೆ ಈಗ ಪರದಾಟ ಆಗಿ ಹೋಗ್ಬಿಟ್ಟಿದೆ ಯಾಕಂದ್ರೆ ಸಾಲ ಕಟ್ಟಿಲ್ಲ ಬ್ಯಾಂಕ್ನಲ್ಲಿ 15 ಕೋಟಿ ಸಾಲ ತೆಗೆದುಕೊಂಡಿದ್ದ ಈ ಅಪಾರ್ಟ್ಮೆಂಟ್ನ ಓನರ್ ಹಾಗಾಗಿ ಕೋರ್ಟ್ ಆದೇಶದಂತೆ ಇವತ್ತು ಬ್ಯಾಂಕ್ ಈ ಒಂದು ಅಪಾರ್ಟ್ಮೆಂಟ್ ಅನ್ನು ಸೀಜ್ ಮಾಡಿದೆ ಇದು ರಾಜಾಜಿನಗರದ ಶಿವನಹಳ್ಳಿಯಲ್ಲಿರುವಂತ ಅಪಾರ್ಟ್ಮೆಂಟ್ ಇದು ಒಟ್ಟು 29 ಮನೆಗಳನ್ನು ಸೀಜ್ ಮಾಡಿದ ಬ್ಯಾಂಕ್ ಸಿಬ್ಬಂದಿ ಶಿವಣ್ಣ ಎನ್ನುವರಿಗೆ ಸೇರಿದಂತ ಅಪಾರ್ಟ್ಮೆಂಟ್ ಇದು ಸೀಜ್ ಆಗಿದೆ ಕೆನರಾ ಬ್ಯಾಂಕ್ ನಿಂದ ಮನೆಯನ್ನು ಸೀಜ್ ಮಾಡಿ ಕಾರ್ಯಾಚರಣೆ ದೃಶ್ಯಾವಳಿಗಳು ಆಗ ಅಲ್ಲಿದ್ದ ಏನು ಮನೆಯನ್ನ ಲೀಸ್ಗೆ ತೆಗೆದುಕೊಂಡು ಬಾಡಿಗೆಗಿದ್ರ ಆ ನಿವಾಸಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ ಸುಮಾರು 100ಕ್ಕೂ ಹೆಚ್ಚು ಜನ ಬೀದಿಗೆ ಬಿದ್ದಿದ್ದಾರೆ ಇನ್ನು ಮನೆಗಳಲ್ಲಿದ್ದ ಸಾಮಗ್ರಿಗಳನ್ನು ಹೊರಹಾಕ್ತಿರುವಂತ ಬ್ಯಾಂಕ್ ಸಿಬ್ಬಂದಿಗಳು ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಬಾಡಿಗೆದಾರರ ನಡುವೆ ವಾಗ್ವಾದ ದಿಕ್ಕು ತೋಚದಂತೆ ಕಂಗಾಲಾಗಿ ಹೋಗಿದ್ದಾರೆ ಬಾಡಿಗೆದಾರರು ಸಾಮಗ್ರಿಗಳ ಜೊತೆಗೆ ಬೀದಿಗೆ ಬಂದ ಬಾಡಿಗೆದಾರರ ಬದುಕು ನಮ್ಮ ಹಣ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಮನೆ ಮಾಲೀಕರ ಜೊತೆ ಜಗಳವಾಡ್ತಿದ್ದಾರೆ ಸ್ವಲ್ಪ ಸಮಯ ಕೊಡಿ ಅಂತಿದ್ದಾರೆ ಮನೆ ಮಾಲೀಕ ಶಿವಣ್ಣ ಹೇಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಈಗ ಶಿವಣ್ಣನಿಗೂ ಬ್ಯಾಂಕಿಗೂ ಒಂದು ರೀತಿಯ ಸಂಬಂಧ ಇನ್ನೊಂದು ಕಡೆ ಮನೆಯನ್ನ ಲೀಸ್ಗೆ ತೆಗೆದುಕೊಂಡಿದ್ದ ಬಾಡಿಗೆ ನಿವಾಸಿಗಳು ಈಗ ಅತಂತ್ರಗೇಡಿಯಾಗಿದ್ದಾರೆ ಶಿವಣ್ಣ ಏನೋ ಬ್ಯಾಂಕ್ ಜೊತೆ ಸಾಲ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ಟಿದ ಅಪಾರ್ಟ್ಮೆಂಟ್ ಮೇಲೆ ಅಡವಿಟ್ಟು ಸಾಲವನ್ನು ತೆಗೆದುಕೊಂಡಿದ್ದ ಆದರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಸಿಬ್ಬಂದಿಗೆ ಏನು ಬಾಡಿಗೆಗೆ ಅಂತ ವಾಸವಾಗಿದ್ರು ಅವರೆಲ್ಲರೂ ಲೀಸ್ಗೆ ಅಂತ ಹಾಕೊಂಡಿದ್ರು ಅವರ ಪರಿಸ್ಥಿತಿ ಈಗ ಚಿಂತಾಜನಕವಾಗಿದೆ ಕೆನರಾ ಬ್ಯಾಂಕ್ ಸಿಬ್ಬಂದಿಗಳು ಬಾಡಿಗೆ ನಿವಾಸಿಗಳ ಐಟಂಗಳನ್ನು ಕೂಡ ಮನೆಯ ಸಾಮಾನುಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ ಈಗ ಆ ಮನೆಯನ್ನು ಲೀಸಿಗೆ ಹಾಕೊಂಡಿದ್ದಂತಹ ನಿವಾಸಿಗಳು ಶಿವಣ್ಣ ನನಗೆ ನಮ್ಮ ಹಣ ವಾಪಸ್ ಕೊಡುವಂತ ಮಾಲೀಕನಿಗೆ ಗಂಟು ಬಿದ್ದಿದ್ದಾರೆ ಮಾಲೀಕ ಈಗ ನನಗೆ ಸ್ವಲ್ಪ ಸಮಯ ಕೊಡಿ ಅಂತಿದ್ದಾನೆ ಈಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಾಗೆ ಈಗ ಮನೆ ಮಾಲೀಕರ ಪರಿಸ್ಥಿತಿ ಒಂದು ಕಡೆಗೆ ಇದ್ರೆ ಇನ್ನೊಂದು ಕಡೆಗೆ ಲೀಸಿಗೆ ಹಾಕೊಂಡವರ ಪರಿಸ್ಥಿತಿ ಚಿಂತಾಜನಕವಾಗಿ ಹೋಗಿದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗ ಒಂದ್ ಕಡೆಗೇನ ಅವರು ಸಾಲವನ್ನ ತೆಗೆದುಕೊಂಡಿದ್ದು ಅದಕ್ಕೆ ಬ್ಯಾಂಕ್ ಸೀಜ್ ಮಾಡಿದೆ ಓಕೆ ಈಗ ಏನು ಗೊತ್ತಿಲ್ಲದೆ ಈ ಮನೆಯನ್ನ ಲೀಸ್ಗೆ ಹಾಕೊಂಡ ಬಾಡಿಗೆದಾರರ ಪರಿಸ್ಥಿತಿ ಏನಿದೆ ಅವರಿಗೆ ಏಕಾಏಕಿ ಹೊರಗೆ ಹಾಕಿದ್ರೆ ಲೀಸ್ ಕೊಟ್ಟ ಅಮೌಂಟ್ ನ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಏನಿದೆ ಅಪ್ಡೇಟ್ ಮಂಜುನಾಥ್ ನಿಜ ಬೆಂಗಳೂರಿನಲ್ಲಿ ಒಳ್ಳೆ ಮನೆ ಮಾಡಬೇಕು ಸ್ವಂತ ಮನೆ ಮಾಡಕ್ ಆಗದೆ ಇದ್ರು ಕೂಡ ಬೆಂಗಳೂರಿನಲ್ಲಿ ಜೀವನ ಮಾಡಕ್ಕೆ ಒಂದೊಳ್ಳೆ ಲೀಸ್ ಹಾಕೊಂಡು ಅಪಾರ್ಟ್ಮೆಂಟ್ ಅಥವಾ ಯಾವ್ದೊಂದು ಪುಟ್ಟ ಮನೆಗಳನ್ನ ಲೀಸ್ ಹಾಕೊಂಡು ಜೀವನ ಮಾಡೋಣ ಅಂತ ಎನ್ನುವಂತ ಆಸೆ ಪಡುವಂತ ಜನರಿಗೆ ಇದೀಗ ಅಂತ ಆಸೆ ಜನರಿಗೆ ಶಾಕ್ ಆಗುವಂತ ಪ್ರಮೇಯ ಬೆಂಗಳೂರಿನಲ್ಲಿ ಎದುರಾಗಿದೆ ಅದೇನಂತಂದ್ರೆ ರಾಜಾಜಿನಗರ ಬಳಿ ಇರುವಂತಹ ಶಿವನಹಳ್ಳಿ ಬಳಿ ಇರುವಂತ ಒಂದು ಅಪಾರ್ಟ್ಮೆಂಟ್ ಏನಿದೆಯೋ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಜನರನ್ನ ಸಂಪೂರ್ಣವಾಗಿ ಬ್ಯಾಂಕ್ ನವರು ಮನೆಯಿಂದ ಹೊರಗಾಕುವಂತ ಕೆಲಸ ಆಗಿದೆ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಎಲ್ಲಾ ಪಿಲಿ ಮಾಡಿ ಮನೆಯಿಂದ ಆಚೆ ಹಾಕ್ತಿರುವಂತದ್ದು ಅಲ್ಲಿರುವಂತಹ ಜನರನ್ನೆಲ್ಲ ಎಲ್ಲರನ್ನು ಕೂಡ ಅಂದ್ರೆ ಅಪ್ಪನಲ್ಲಿ ಇದ್ದಂತಹ ಎಲ್ಲಾ ನಿವಾಸಿಗಳು ಒಟ್ಟು 100ಕ್ಕೂ ಹೆಚ್ಚು ನಿವಾಸಿಗಳು ಮನೆಯಿಂದ ಹೊರಗೆ ಬಂದು ಗೋಗರುತ್ತಿರುವಂತದ್ದು ಕೂಡ ಇಲ್ಲಿ ಪ್ರಮೇಯ ಎದುರಾಗಿದೆ ಕಾರಣ ಇಷ್ಟೇ ಅಪಾರ್ಟ್ಮೆಂಟ್ ಮಾಲೀಕ ಆಗಿರುವಂತಹ ಶಿವಣ್ಣ ಎನ್ನುವರು ಅಪಾರ್ಟ್ಮೆಂಟ್ ಕಟ್ಟುವಂತಹ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ನಲ್ಲಿ 20 ಕೋಟಿಗಿಂತಲೂ ಅಧಿಕ ರೂಪದಲ್ಲಿ ಸಾಲ ಮಾಡುತ್ತಾರೆ ಅಂದ್ರೆ ಈಗ ಸದ್ಯ ಬರೋಬ್ಬರಿ 15 ಕೋಟಿ ಅಂತ ತಿಳಿಸಿದ್ರೆ ಅದನ್ನ ಸಾಲವಾಲ ತೀರಿಸುವುದೆಲ್ಲ ಲೆಕ್ಕಾಚಾರ ನೋಡೋದಾದ್ರೆ 20 ಕೋಟಿ ಸರಿ ಸುಮಾರು ಇತ್ತು ಸದ್ಯ ಸಾಲವನ್ನ ತೀರ್ಸಕ್ಕಾಗದೆ ಇಎಂಐ ಕಟ್ಟಕ್ಕಾಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಕೋರ್ಟ್ನವರು ಈ ಶಿವಣ್ಣನವರ ಮನೆಗೆ ನೋಟಿಸ್ ಅನ್ನು ಕೂಡ
ಜಾರಿ ಮಾಡಿರುವಂತ ಸಂದರ್ಭದಲ್ಲಿ ಆ ಜಾರಿ ಮಾಡಿರುವಂತ ನೋಟಿಸ್ ಕೂಡ ಕ್ಯಾರಿ ಆಗಿರಲಿಲ್ಲ ಲಕ್ಷ್ಮಣ. ನೋಟಿಸ್ ಒಂದು ಸಲ ಎರಡು ಸಲ ಮೂರು ಸಲ ನೀಡಿದ್ರು ಕೂಡ ಕ್ಯಾರಿ ಆಗಿರಲಿಲ್ಲ ಎನ್ನುವಂತ ರೀತಿಯಲ್ಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಏಕಾಏಕಿ ನೋಟಿಸ್ ಕೊಟ್ಟು ಮನೆಯಲ್ಲಿದ್ದಂತಹ ಎಲ್ಲಾ ನಿವಾಸಿಗಳನ್ನ ಅಂದ್ರೆ ಮನೆಯಲ್ಲಿ ಬಾಡಿಗೆ ರೂಪದಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲರನ್ನೂ ಕೂಡ ಮನೆಯಿಂದ ಹೊರಗಾಕ್ತಿರುವಂತದ್ದು ಸೆಲ್ಫ್ ಸೆಕ್ಷನ್ 14 ನ್ಯಾಯಾಲಯದ ಆದೇಶದಂತೆ ಮನೆಯನ್ನ ಸೀಸ್ ಮಾಡಿರುವಂತದ್ದು ಅಂದ್ರೆ ಅಪಾರ್ಟ್ಮೆಂಟ್ ಅನ್ನು ಸಂಪೂರ್ಣವಾಗಿ ಸೀಸ್ ಮಾಡಿರುವಂತದ್ದು. ಈ ಒಂದು ಶಿವನಹಳ್ಳಿ ಕಲಿಯುವಂತಹ ಐಶ್ವರ್ಯ ಅಪಾರ್ಟ್ಮೆಂಟ್ ಏನಿದೆ ಒಟ್ಟು ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 29 ಮನೆಗಳನ್ನ ಇದು ಬಾಡಿಗೆ ರೂಪದಲ್ಲಿ ಆಗ್ಬೋದು, ಜೊತೆಗೆ ಈ ಲೀಸ್ ರೂಪದಲ್ಲಿ ಆಗ್ಬೋದು. ಇಷ್ಟು ಜನ ಇದು ಮನೆಗಳನ್ನ ತಗೊಂಡು ಬಾಡಿಗೆಯನ್ನ ಕೊಡ್ತಿದ್ರು. ಕೆಲವರೆಲ್ಲರೂ ಕೂಡ ಒಂದೇ ಸರಿ ಅಮೌಂಟ್ ಅನ್ನ ಕೊಟ್ಟು ಜೀವನವನ್ನ ಮಾಡ್ತಿದ್ರು. ಆದ್ರೆ ಏಕಾಏಕಿ ಇವತ್ತು ಕ್ಯಾನರಾ ಸೆಂಟರ್ ಮನೆಗಳಿಗೆ ನುಗ್ಗಿ ಇವರನ್ನೆಲ್ಲರೂ ಕೂಡ ಆಚೆ ಹಾಕಿರೋ ಕಾರಣದಿಂದಾಗಿ ಇಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು, ಜೊತೆಗೆ ಅಪಾರ್ಟ್ಮೆಂಟ್ ಮಾಲೀಕ ಆಗಿರುವಂತಹ ಶಿವಣ್ಣ, ಜೊತೆಗೆ ಅಲ್ಲಿದ್ದಂತಹ 29 ಕುಟುಂಬದ ಜನರೆಲ್ಲರೂ ಕೂಡ ಆಕ್ರೋಶವಾಗಿ ಹೊರಗಾಗ್ತಿರುವಂತದ್ದು. ಆದ್ರೆ ಶಿವಣ್ಣ ಜನರ ನಡುವೆ ಅಂದ್ರೆ ಈ ದುಡ್ಡು ಕೊಟ್ಟಿರುವಂತಹ ಮನೆಯ ಜನರಿಗೆ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಿರುವಂತದ್ದು, ನನಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ, ನಿಮ್ಗೆ ಕೊಟ್ಟಿರುವಂತಹ ನೀವು ನನಗೆ ಕೊಟ್ಟಿರುವಂತಹ ಹಣವನ್ನೆಲ್ಲವನ್ನೂ ಕೂಡ ವಾಪಸ್ ಕೊಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಮನವಿ ಮಾಡ್ತಿದ್ರು. ಆದ್ರೆ ಮನೆಯಿಂದ ಆಚೆ ಬಂದಿರುವಂತಹ ಕುಟುಂಬರು 29 ಕುಟುಂಬದವರೆಲ್ಲರೂ ಕೂಡ ಇಲ್ಲ, ನಮಗೆ ಈಗಲೇ ನಮಗೆ ನಾವು ಕೊಟ್ಟಿರುವಂತಹ ದುಡ್ಡನ್ನು ವಾಪಸ್ ಕೊಡಿ, ನಮ್ಮ ಜೀವನ ಬೇರೆ ಕಡೆ ಸಾಗಿಸ್ಕೊಳ್ತೇವೆ, ಜೀವನ ಬೇರೆ ಕಡೆ ರೂಪಿಸ್ಕೊಳ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಆಕ್ರೋಶನ ಹೊರಗಾಗ್ತಿರುವಂತದ್ದು. ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಆಟ ಹಿಡಿದು ಕೂತಿರುವಂತದ್ದು, ಇಲ್ಲ ನಮಗೆ ದುಡ್ಡು ಸಿಗ್ಲಿಲ್ಲ, ಹೆಚ್ಚು ಕಡಿಮೆ ಏನು 15 ಕೋಟಿ ಸಾಲ ಏನಿದೆಯೋ ಆ 15 ಕೋಟಿ ಸಾಲ ನಮಗೆ ಅನಿವಾರ್ಯ ಕಾರ್ಯಗಳಿಂದ ಮನೆಯನ್ನು ಸೀಸ್ ಮಾಡಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ಬ್ಯಾಂಕ್ ಅವರು ಈ ರೀತಿಯಾದಂತಹ ಒಂದು ಇಲ್ಲೊಂದು ಧೋರಣೆ ತೋರಿಸ್ತಾ ಇದ್ರೆ ಇಂತ ಕುಟುಂಬಗಳು ಮನೆಯಿಂದ ಹೊರಗೆ ಬಂದಿರುವಂತದ್ದು. ಜೊತೆಗೆ ಸಾಲ ಮಾಡಿರುವಂತಹ ಶಿವಣ್ಣ ಏನಿದೆ ಅಪಾರ್ಟ್ಮೆಂಟ್ ಶಿವಣ್ಣ ಕೂಡ ತಲೆ ಮೇಲೆ ಕೈ ಇಟ್ಟುಕೊಳ್ಳುವಂತ ಪರಿಸ್ಥಿತಿ ಇಲ್ಲಿ ಒಟ್ಟಾರೆಯಾಗಿ ನಿರ್ಮಾಣ ಆಗಿರುವಂತದ್ದು. ಮಂಜುನಾಥ್, ಈ ಕಡೆಗೆ ಶಿವಣ್ಣ ನೀವು ಹೇಳಿದಾಗೆ ತಲೆ ಮೇಲೆ ಕೈ ಹೊತ್ತು ಕೂರೋದು ಸಹಜ, ಯಾಕಂದ್ರೆ ಅವರು ಮಾಡಿದ ತಪ್ಪಿಗೆ ಏನೂ ಮಾಡದೆ 29 ಮನೆ ನಿವಾಸಿಗಳೇನಿದ್ದಾರೆ, ಒಂದೊಂದು ಕನ್ಸಿರತ್ ನೀವು ಈಗಾಗಲೇ ಹೇಳಿದ್ರೆ ಅದ್ಭುತವಾಗಿ ಮನೆಯಲ್ಲಿ ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಲೀಸಿಗೆ ಹಾಕೊಂಡು ನೆಮ್ಮದಿಯ ಜೀವನ ಮಾಡಬೇಕು ಅಂತ. ಈಗ ಅಪಾರ್ಟ್ಮೆಂಟ್ ಅಂದ್ರೆ ಕೇವಲ ಒಂದು ಹೊರಗಡೆ ಸಿಂಗಲ್ BHK ಆ ಲೀಸ್ ಅಂತ ಹೇಳಿದ್ರೆ ಬೆಂಗಳೂರಿನ ವಾತಾವರಣದಲ್ಲಿ ಈಗ 7-8 ಲಕ್ಷ ರೂಪಾಯಿ ಇರುತ್ತೆ. ಇನ್ನು ಅಪಾರ್ಟ್ಮೆಂಟ್ ಅಂದ್ರೆ ಕಂಪಲ್ಸರಿ DBHK ಬೆಡ್ರೂಮ್ ಇರ್ತವೆ, ಬಹಳ ದೊಡ್ಡ ಅಮೌಂಟ್ ಇರುತ್ತೆ. ಈಗ ಆ 29 ಮನೆ ನಿವಾಸಿಗಳ ಹಣಕ್ಕೆ ಏನು ಗ್ಯಾರಂಟಿ ಮಂಜುನಾಥ್? ಅವ್ರು ಬೀದಿ ಬಿದ್ದಿದ್ದಾರೆ, ಸಡನ್ ಆಗಿ ಹೊರಗೆ ಹೋಗಕ್ಕಾಗಲ್ಲ. ಈಗ ಏನು ಆದೇಶ ಕೊಟ್ಟಿದೆ ಬ್ಯಾಂಕಿಗೆ ಸೀಜ್ ಮಾಡಿ ಅಂತ, ಅದೇ ಕೋರ್ಟ್ ನ ಮರೆ ಹೋಗುವುದು ಬಿಟ್ಟರೆ ಬೇರೆ ದಾರಿ ಏನಾದರೂ ಇದೆಯಾ ಮಂಜುನಾಥ್ ಅವರಿಗೆ? ಈ ಒಂದು ವಿಚಾರದಲ್ಲಿ ನೋಡೋದಿದ್ರೆ ಯಾರೇ ಒಬ್ಬ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆಯನ್ನ ಗುತ್ತಿಗೆ ರೂಪದಲ್ಲಿ ಆಗ್ಬೋದು ಅಥವಾ ಲೀಸ್ ರೂಪದಲ್ಲಿ ಆಗ್ಬೋದು ತಗೊಳ್ಬೇಕು ಅನ್ನುವಂಥದ್ದಾದ್ರೆ ಮನೆಯ ಮಾಲೀಕ ಆಗಿರುವಂತಹ ಶಿವಣ್ಣನಲ್ಲಿ ಒಂದು ಡಾಕ್ಯುಮೆಂಟ್ ಕೂಡ ಕ್ರಿಯೇಟ್ ಆಗಿರುತ್ತೆ. ನಾನು ಇವರಿಗೆ ಇಷ್ಟು ವರ್ಷಗಳ ಕಾಲ ಲೀಸ್ ಕೊಟ್ಟಿದ್ದೇನೆ, ಇಷ್ಟು ವರ್ಷ ಇಷ್ಟು ತಿಂಗಳ ಬಾಡಿಗೆ ರೂಪದಲ್ಲಿ ಮನೆಯ ಬಾಡಿಗೆಯನ್ನ ಕೊಟ್ಟಿದ್ದೇನೆ ಎನ್ನುವಂತ ರೀತಿಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಅದ್ರ ಬದಲು ಆಗಿರುತ್ತವೆ. ಆ ಡಾಕ್ಯುಮೆಂಟ್ ಇಟ್ಕೊಂಡು ಮನೆ ಮಾಲೀಕರು ಈಗೇನು ವಿಧಿಪ್ತ ಆಗಿರುವಂತಹ ಮನೆ ಮಾಲೀಕರು ಕೋರ್ಟ್ ಮರೆ ಹೋಗ್ತದೆ. ಯಾಕಂದ್ರೆ ಶಿವಣ್ಣ ತಕ್ಷಣ ಈಗ ಕೊಟ್ಟಿರುವಂತಹ ಮನೆಯ ಪ್ರಕಾರವಾಗಿ ಒಂದಿನನೋ ಅಥವಾ ಒಂದು ವಾರನೋ ಟೈಮ್ ಕೊಡ್ಬೋದು. ಟೈಮ್ ಕೊಟ್ಟಂಗೆ ತಕ್ಕಾಗೆ ಒಂದಿನದ ಮಟ್ಟಿಗೆ ದುಡ್ಡು ಏನಾದ್ರು ವಾಪಸ್ ಕೊಡಲಿಲ್ಲ ಅಥವಾ ಸಮಯ ಕಾಲಾವಕಾಶ ಕೊಟ್ಟಿರುವಂತಹ ಸಮಯದಲ್ಲಿ ಇವರು ಕೊಟ್ಟಿರುವಂತಹ ಮನೆಯ ತಕ್ಕಂಗೆ ಸಮಯ ಅಂದ್ರೆ ದುಡ್ಡನ್ನು ವಾಪಸ್ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಇವ್ರು ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಮರೆ ಹೋಗ್ಬೋದು. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ 1 BHK ಇದೆ, 2 BHK ಇದೆ, 3 BHK ಇದೆ ಅಪಾರ್ಟ್ಮೆಂಟ್ ಗಳು ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಇದೆ. ಇನ್ನೊಂದು ಪ್ರಕಾರವಾಗಿ ನೋಡಿದ್ರೆ 2 BHK ಏನಿಲ್ಲ ಅಂದ್ರೂ ಕೂಡ ಲೀಸ್ಗೆ ಹಾಕೊಂಡ್ರು ಕೂಡ 6-7 ಲಕ್ಷ ಕೊಟ್ಟಿರ್ಬೇಕಾಗುತ್ತೆ. ಜೊತೆಗೆ 3 BHK ಅಂತದ್ದೇ ನೋಡಿದ್ರೆ 10-12 ಲಕ್ಷ ರೂಪಾಯಿ ಕೂಡ ಕೊಟ್ಟಿರ್ತಾರೆ. ಈ ಅಮೌಂಟ್ ಗಳನ್ನು ಈಗ ಇವರ ಶಿವಣ್ಣನ ಬಳಿ ಹೇಗೆ ತನ್ನ ವಸೂಲಿ ಹಾಕೊಳ್ಳೋದು ಎನ್ನುವಂತ ನಿಟ್ಟಿನಲ್ಲಿ ಮನೆ ಮಾಲೀಕರು ಏನೀಗ ಬೀದಿಪಾಲ ಆಗಿದ್ರೆ ಅವರ ಒಂದು ಆಕ್ರೋಶ ಜೊತೆಗೆ ಒಂದು ಹಳನನ್ನ ಏನು ತೋರ್ಕೊಳ್ತಿರುವಂತದ್ದು ಸದ್ಯ. ಈಗ ಮೂರು ಪರಿಸ್ಥಿತಿ, ಒಂದು ಕಡೆ ಬ್ಯಾಂಕ್ ಮತ್ತೊಂದು ಕಡೆ ಶಿವಣ್ಣನ ಪರಿಸ್ಥಿತಿ, ಇತ್ತ 29 ಹೇಗಪ್ಪ ನಾವು ಜೀವನ ಮಾಡೋದು ಎನ್ನುವಂತ ನಿಟ್ಟಿನಲ್ಲಿ ಅದೋ ಗತಿ ಇಲ್ಲಿ ನಿರ್ಮಾಣ ಆಗ್ತಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಈಗ ಮನೆಯ ಮಾಲೀಕರದ್ದು ಒಂದು ಕಡೆ ಚಿಂತೆ ಆದರೆ ಮನೆಯಲ್ಲಿ ವಾಸವಾಗಿದ್ದ ಅಥವಾ ಲೀಸಿಗೆ ಹಾಕೊಂಡವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಯಾಕಂದರೆ ಅವರು ಏನೋ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ, ಆ ಅಗ್ರಿಮೆಂಟ್ ಮೇಲೆ ಕೋರ್ಟ್ ಮರೆ ಹೋಗ್ಬೇಕು ಬಿಟ್ಟರೆ ಬೇರೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ ಅವ್ರಿಗೆ ಕೂಡ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.